ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿ ಇತಿಹಾಸ ಎರಡು ಅಂಕಗಳ ಪ್ರಶ್ನೋತ್ತರ ಸರಣಿ ಭಾಗ ಎರಡು. ಈ ಭಾಗದಲ್ಲಿ ನಾವು ಎರಡು ಉಪಘಟಕಗಳಿಗೆ ಸಂಬಂಧಪಟ್ಟಂತಹ ಎರಡು ಅಂಕಗಳ ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಳಿಕ್ಕಿದ್ದೀವಿ. ನಾಲ್ಕನೆಯ ಅಧ್ಯಾಯದ ಮೊದಲನೆಯ ಉಪಘಟಕ ವೈದಿಕ ಸಂಸ್ಕೃತಿ ಹಾಗೂ ಎರಡನೆಯ ಉಪಘಟಕ ಹೊಸ ಮತಗಳ ಉದಯ. ಈ ಎರಡು ಉಪಘಟಕಗಳಿಗೆ ಸಂಬಂಧಪಟ್ಟ ಎರಡು ಅಂಕಗಳ ಪ್ರಶ್ನೋತ್ತರಗಳು ಹಾಗೂ ಆ ಎರಡು ಅಂಕಗಳ ಪ್ರಶ್ನೋತ್ತರಗಳು ಎಲ್ಲೆಲ್ಲಿ ಐದು ಅಂಕಗಳಿಗೆ ಸಹಾಯವಾಗುತ್ತದೆ ಎನ್ನುವ ಸೂಕ್ಷ್ಮ ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಹಾಗಾದರೆ ಆರಂಭಿಸೋಣ. ಅಧ್ಯಾಯ 4.1 ವೈದಿಕ ಸಂಸ್ಕೃತಿ. ಈ ಉಪಘಟಕದ ಮೊದಲನೆಯ ಪ್ರಶ್ನೆ, ಯಾವುದಾದರೂ ಎರಡು ವೇದಗಳನ್ನು ಹೆಸರಿಸಿ. ನಾಲ್ಕು ವೇದಗಳಿವೆ. ಋಗ್ವೇದ ಪ್ರಥಮ ವೇದ ಅನ್ನಿಸ್ಕೊಂಡಿರೋದು, ಆ ನಂತರದಲ್ಲಿ ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಹೀಗೆ ನಾಲ್ಕು ವೇದಗಳಿದ್ದು ನಾವು ಯಾವುದಾದರೂ ಎರಡು ವೇದಗಳನ್ನ ಪರೀಕ್ಷೆಯಲ್ಲಿ ಬರೆದ್ರೆ ಸಾಕಾಗತ್ತೆ. ವೇದ ಎಂದರೇನು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈ ಭಾಗದಲ್ಲಿ ನಾವು ಹಿಂದೆ ನೋಡಿದ್ವಿ. ವೇದವೆಂದರೆ ಜ್ಞಾನ, ವಿದ್ಯೆನ್ನುವ ಧಾತುವಿನಿಂದ ಬಂದಿದೆ, ಪ್ರಥಮ ವೇದ ಋಗ್ವೇದ. ಹೀಗೆ ವೇದಗಳಿಗೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆಗಳು ಈ ಪಾಠದಲ್ಲಿ ಬರಬಹುದು. ಎರಡನೆಯ ಪ್ರಶ್ನೆಯ ಕಡೆಗೆ ಬಂದರೆ, ವೈದಿಕ ಕಾಲದಲ್ಲಿ ರಾಜನಿಗೆ ಯಾವ ಎರಡು ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದವು? ವೈದಿಕ ಕಾಲದಲ್ಲಿ ಇದ್ದಂತಹ ಸಭಾ ಹಾಗೂ ಸಮಿತಿ, ಈ ಎರಡು ಸಂಸ್ಥೆಗಳು, ರಾಜಕೀಯ ಸಂಸ್ಥೆಗಳು ರಾಜನಿಗೆ ಸಹಾಯವನ್ನ ಮಾಡ್ತಾ ಇದ್ವು. ಸಭಾ ಎನ್ನುವುದು ಹಿರಿಯರ ಸದನವಾಗಿತ್ತು, ಸಮಿತಿ ಎನ್ನುವುದು ಪರಿಣತರ ಸದನವಾಗಿತ್ತು. ಇವೆರಡೂ ಕೂಡ ರಾಜನಿಗೆ ಸಹಾಯವನ್ನ ಮಾಡ್ತಾ ಇದ್ವು. ಹಾಗೂ ಒಂದು ಐದು ಅಂಕದ ಪ್ರಶ್ನೆ, ವೈದಿಕ ಕಾಲದ ರಾಜಕೀಯ ಸ್ಥಿತಿಯನ್ನ ಬರೆಯಿರಿ ಅಂತ. ಆಗ ಕೂಡ ನಾವು ಇದನ್ನ ಒಂದು ಅಂಶವಾಗಿ ಬರಿತೀವಿ. ರಾಜನಿಗೆ ಸಹಾಯ ಮಾಡುವುದಕ್ಕೆ ಸಭಾ ಮತ್ತು ಸಮಿತಿ ಎನ್ನುವಂತಹ ಎರಡು ರಾಜಕೀಯ ಸಂಸ್ಥೆಗಳು ಇದ್ವು ಅಂತ. ಅಲ್ಲಿ ಕೂಡ ಇದು ಸ್ವಲ್ಪ ಮಟ್ಟಿಗೆ ಸಹಾಯವನ್ನ ಮಾಡುತ್ತೆ. ಪ್ರಶ್ನೆ ಮೂರಕ್ಕೆ ಬರೋಣ. ಯಾವುದಾದರೂ ಎರಡು ವರ್ಣಗಳನ್ನ ಹೆಸರಿಸಿ. ನಾಲ್ಕು ವರ್ಣಗಳಿವೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ ನಾಲ್ಕು ವರ್ಣಗಳು ಋಗ್ವೇದದ ಕೊನೆಯ ಮಂಡಲದಲ್ಲಿ ಪುರುಷ ಸೂಕ್ತದಲ್ಲಿ ಉಲ್ಲೇಖವಾಗಿರುವುದನ್ನ ನಾವು ನೋಡ್ತೀವಿ. ನಾವು ಯಾವುದೇ ಎರಡು ವರ್ಣಗಳನ್ನ ಪರೀಕ್ಷಾ ದೃಷ್ಟಿಯಿಂದ ಬರೆದ್ರೆ ಸಾಕಾಗತ್ತೆ ಇಲ್ಲಿ. ಹಾಗೇನೆ ಇನ್ನೊಂದು ಪ್ರಮುಖ ಪ್ರಶ್ನೆ, ವೈದಿಕ ಕಾಲದ ಸಾಮಾಜಿಕ ಸ್ಥಿತಿಯನ್ನ ಬರೆಯಿರಿ ಅನ್ನುವ ಒಂದು ಪ್ರಶ್ನೆ. ಅಲ್ಲಿ ನಾವು ಈ ನಾಲ್ಕು ವರ್ಣಗಳ ಬಗ್ಗೆ ಬರಿಬೇಕಾಗತ್ತೆ. ವರ್ಣಾಶ್ರಮ ವ್ಯವಸ್ಥೆ ಇತ್ತು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬಂತಹ ವರ್ಣಗಳು ಇದ್ದವು. ಆರಂಭದಲ್ಲಿ ಇವು ಚಲನಶೀಲವಾಗಿದ್ವು, ಕ್ರಮೇಣ ಅದು ಚಲನಶೀಲತೆಯನ್ನ ಕಳ್ಕೊಂಡು ವಂಶ ಪಾರಂಪರ್ಯವಾಯಿತು ಅನ್ನುವ ಅಂಶವನ್ನ ವೈದಿಕ ಸಂಸ್ಕೃತಿಯ ಸಾಮಾಜಿಕ ಜೀವನದಲ್ಲಿ ಬರಿಬೇಕಾಗತ್ತೆ. ಅಲ್ಲಿ ಒಂದು ಬಹಳ ಮುಖ್ಯವಾದಂತಹ ಅಂಶವಾಗಿ ಕೂಡ ಈ ವರ್ಣಗಳು ನಮಗೆ ಸಹಾಯವನ್ನ ಮಾಡುತ್ತೆ. ಮುಂದಿನ ಪ್ರಶ್ನೆಗೆ ಬರೋಣ. ನಾಲ್ಕನೆಯ ಪ್ರಶ್ನೆ, ಆರ್ಯರ ಯಾವುದಾದರೂ ಎರಡು ಆಶ್ರಮಗಳನ್ನ ಹೆಸರಿಸಿ. ನಾಲ್ಕು ಆಶ್ರಮಗಳ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಆರಂಭದಲ್ಲಿ ಬ್ರಹ್ಮಚರ್ಯ, ಆನಂತರ ಗೃಹಸ್ಥ, ಆನಂತರ ಸನ್ಯಾಸ, ಹಾಗೂ ಕೊನೆಯಲ್ಲಿ ವಾನಪ್ರಸ್ಥ ಅಂತ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಹೀಗೆ ನಾಲ್ಕು ಆಶ್ರಮ ವ್ಯವಸ್ಥೆಗಳು ವೈದಿಕ ಸಂಸ್ಕೃತಿಯ ಒಂದು ಭಾಗವಾಗಿದ್ವು, ಜೀವನದ ಅವಿಭಾಜ್ಯ ಅಂಗಗಳು ಅಂತ ಅನಿಸ್ಕೊಂಡಿದ್ವು. ಇದನ್ನು ಕೂಡ ನಾವು ಆರ್ಯರ ಸಾಮಾಜಿಕ ವ್ಯವಸ್ಥೆಯನ್ನ ಐದು ಅಂಕಕ್ಕೆ ಬರೆಯುವಾಗ ಬರಿಬೇಕಾಗತ್ತೆ. ಅಲ್ಲಿ ನಾಲ್ಕು ವರ್ಣಗಳು, ನಾಲ್ಕು ಆಶ್ರಮ ವ್ಯವಸ್ಥೆಯನ್ನ ಬರೆದು ಬಿಟ್ರೆ ನಮಗೆ ವೈದಿಕ ಸಂಸ್ಕೃತಿಯ ಸಾಮಾಜಿಕ ಜೀವನದ ಒಂದು ಅರ್ಧ ಉತ್ತರ ಸಿದ್ಧವಾದ ಹಾಗೆ ಆಗತ್ತೆ. ಹಾಗಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬಂತಹ ವರ್ಣಗಳು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಎಂಬಂತಹ ಜೀವನದ ನಾಲ್ಕು ಅವಸ್ಥೆಗಳು, ಅದನ್ನ ಆಶ್ರಮಗಳು ಅಂತ ಇಲ್ಲಿ ಪರಿಗಣಿಸ್ತೀವಿ. ಇವೆರಡೂ ಕೂಡ ಐದಂಕಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಎರಡಂಕದಲ್ಲಿಯೂ ಅಂಕಗಳನ್ನು ತಂದುಕೊಡುವ ಸಾಧ್ಯತೆ ಇದೆ. ಮುಂದೆ ಐದನೆಯ ಪ್ರಶ್ನೆಯ ಕಡೆಗೆ ಬರ್ತೀವಿ. ವೈದಿಕ ಜನರ ಯಾವುದಾದರೂ ಎರಡು ಮನರಂಜನೆಗಳನ್ನ ಹೆಸರಿಸಿ. ವೈದಿಕ ಜನರು
ಅನೇಕ ಮನರಂಜನೆಯ ಅಂಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು. ಅದು ಅವರ ಸಾಮಾಜಿಕ ಜೀವನದ ಒಂದು ಭಾಗವಾಗಿಯೇ ಬರುತ್ತೆ. ಜೂಜಾಟವನ್ನು ಆಡ್ತಾ ಇದ್ರು ವೈದಿಕ ಸಂಸ್ಕೃತಿಯ ಜನ. ಕುದುರೆಗಳ ಓಟದ ಸ್ಪರ್ಧೆ ಇತ್ತು, ರಥಗಳನ್ನು ಓಡಿಸುವಂತಹ ಸ್ಪರ್ಧೆ ಇತ್ತು. ನೃತ್ಯ, ಸಂಗೀತ ಇವುಗಳು ಅವರ ಮನರಂಜನೆಯ ಸಾಧನಗಳಾಗಿದ್ವು. ಯಾವುದೇ ಎರಡು ಮನರಂಜನೆಯ ಸಾಧನಗಳನ್ನು ನಾವು ಇಲ್ಲಿ ಹೆಸರಿಸಬಹುದು. ಜೂಜಾಟ ಇರಬಹುದು, ರಥ ಓಡಿಸುವ ಸ್ಪರ್ಧೆ ಇರಬಹುದು, ಕುದುರೆಗಳನ್ನು ಓಡಿಸುವ ಸ್ಪರ್ಧೆ ಇರಬಹುದು, ನೃತ್ಯ ಇರಬಹುದು, ಸಂಗೀತ ಇರಬಹುದು. ಇದು ಕೂಡ ವೈದಿಕ ಸಂಸ್ಕೃತಿಯ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಬರೆಯಿರಿ ಅನ್ನುವ ಪ್ರಶ್ನೆಯ ಉತ್ತರವಾಗಿ ಕೂಡ ಸಹಾಯ ಮಾಡುತ್ತೆ. ಅಲ್ಲಿಗೆ ನೋಡಿ, 3, 4 ಮತ್ತು 5ನೆಯ ಈ ಎರಡಂಕದ ಪ್ರಶ್ನೆಗಳನ್ನ ಸರಿಯಾಗಿ ಕಲಿತುಕೊಂಡ್ರೆ ಈ ಮೂರು ಅಂಶಗಳು ವೈದಿಕ ಸಂಸ್ಕೃತಿಯ ಸಾಮಾಜಿಕ ಜೀವನದ ಭಾಗಗಳಾಗಿ ಬರುತ್ತೆ. ವರ್ಣ ವ್ಯವಸ್ಥೆ, ಆಶ್ರಮ ವ್ಯವಸ್ಥೆ, ಅವರ ಮನರಂಜನೆ, ಅಲ್ಲಿಗೆ ಸುಮಾರು ಅರ್ಧ ಉತ್ತರ ಸುಲಭವಾಗಿ 3, 4, 5ನೆಯ ಪ್ರಶ್ನೆಗಳಿಂದನೇ ನಮ್ಗೆ ಸಿಕ್ಬಿಡುತ್ತೆ. ಮುಂದಿನ ಪ್ರಶ್ನೆಗೆ ಬರೋಣ. ಪ್ರಶ್ನೆ 6, ವೈದಿಕ ಕಾಲದ ಇಬ್ಬರು ಮಹಿಳಾ ವಿದ್ವಾಂಸರನ್ನ ಹೆಸರಿಸಿ. ವೈದಿಕ ಕಾಲದಲ್ಲಿ ಅನೇಕ ಮಹಿಳಾ ವಿದ್ವಾಂಸರಿದ್ರು. ಅದರಲ್ಲಿ ಘೋಷ, ಅಪಾಲ, ಮೈತ್ರೇಯಿ, ಶಾಶ್ವತಿ, ವಿಶ್ವವರ, ಹೀಗೆ ಅನೇಕ ಜನರನ್ನ ನಾವು ಹೆಸರಿಸಬಹುದು. ಯಾವುದೇ ಎರಡು ಹೆಸರುಗಳನ್ನ ಸರಿಯಾಗಿ ನೆನಪಲ್ಲಿಟ್ಕೊಂಡಿರಿ. ಸ್ತ್ರೀ ರತ್ನರು ಅಂತ ಇವರನ್ನ ಕರಿತಾ ಇದ್ರು. ಘೋಷ, ಅಪಾಲ, ವಿಶ್ವವರ, ಗಾರ್ಗಿ, ಮೈತ್ರೇಯಿ, ಲೋಪಮುದ್ರ, ಹೀಗೆ ಅನೇಕ ಸ್ತ್ರೀ ವಿದ್ವಾಂಸರನ್ನ ಇಲ್ಲಿ ಹೆಸರಿಸಬಹುದು. ಇದು ಕೂಡ ವೈದಿಕ ಕಾಲದ ಸಾಮಾಜಿಕ ಜೀವನದಲ್ಲಿ ಸ್ತ್ರೀಯರ ಸ್ಥಿತಿಗತಿಗಳು ಹೇಗಿತ್ತು ಅನ್ನುವ ಅಂಶದಲ್ಲಿ ಬರುವ ಮುಖ್ಯ ಅಂಶ ಆಗಿರುತ್ತೆ. ಸ್ತ್ರೀಯರ ಸ್ಥಿತಿಗತಿಗಳು ಆರಂಭಿಕ ವೇದಗಳ ಕಾಲದಲ್ಲಿ ತುಂಬಾ ಚೆನ್ನಾಗಿತ್ತು. ಸ್ತ್ರೀರತ್ನರಿದ್ರು, ಉದಾಹರಣೆಗೆ ಘೋಷ, ಅಪಾಲ, ವಿಶ್ವವರ, ಮೈತ್ರೇಯಿ ಅನ್ನುವ ಅಂಶವನ್ನ ಬರಿತೀವಿ. ಅಲ್ಲಿಗೆ 2 ಅಂಕಗಳ 3, 4, 5, 6ನೆಯ ಪ್ರಶ್ನೋತ್ತರಗಳು ನಮಗೆ ಅವರ ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇದೆ. ಇದನ್ನ ನಾವು ಅಲ್ಲಿ ಒಂದು ವೇಳೆ ಪರೀಕ್ಷೆಗೆ ಕೇಳಿದಾಗ ಬರೆದರೂ ಕೂಡ ಒಂದು ಉತ್ತರ ಸಿದ್ಧವಾದ ಹಾಗೆ ಆಗತ್ತೆ. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡಿರ್ತೀ ಅಂತ ಆಶಿಸ್ತ. 4ನೆಯ ಅಧ್ಯಾಯದ 2ನೆಯ ಉಪಘಟಕ ಹೊಸ ಮತಗಳ ಉದಯ. ಇಲ್ಲಿ ಬರುವಂತಹ 2 ಅಂಕಗಳ ಪ್ರಶ್ನೆಗಳ ಕಡೆಗೆ ನಾವು ಗಮನಹರಿಸೋಣ. ಈ ಉಪಘಟಕದ 1ನೆಯ ಪ್ರಶ್ನೆ, ವರ್ಧಮಾನನ ತಂದೆ ತಾಯಿ ಯಾರು? ವರ್ಧಮಾನನ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಾಲಾದೇವಿ. ವರ್ಧಮಾನನ ಜೀವನ ಮತ್ತು ಬೋಧನೆಗಳನ್ನ ಬರೆಯಿರಿ ಅನ್ನುವ ಒಂದು ಪ್ರಮುಖ ಪ್ರಶ್ನೆ ಇದೆ ಈ ಪಾಠದಲ್ಲಿ. ಆಗ ನಾವು ವರ್ಧಮಾನನ ಜೀವನವನ್ನ ಬರೆಯುವಾಗ ಅವನ ತಂದೆ ತಾಯಿಯ ಹೆಸರನ್ನ ಬರಿಬೇಕಾಗತ್ತೆ. ಅಲ್ಲಿ ನಮ್ಗೆ ಈ ಉತ್ತರ ಸಹಾಯ ಮಾಡತ್ತೆ. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಾಲಾದೇವಿ, ಇವರ ಮಗನಾಗಿ ವರ್ಧಮಾನ ಜನಿಸ್ತಾನೆ ಅಂತ ನೋಡ್ತೀವಿ. ಮುಂದಿನ ಪ್ರಶ್ನೆಗೆ ಬರೋಣ. 2ನೆಯ ಪ್ರಶ್ನೆ, ವರ್ಧಮಾನನ ತ್ರಿರತ್ನಗಳಲ್ಲಿ ಯಾವುದಾದರೂ ಎರಡನ್ನ ತಿಳಿಸಿ. ವರ್ಧಮಾನನ ತ್ರಿರತ್ನಗಳು ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ. ಈ ಮೂರನ್ನ ತ್ರಿರತ್ನಗಳು ಅಂತ ಕರೀತಾರೆ. ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ. ಈ ಮೂರು ತ್ರಿರತ್ನಗಳಲ್ಲಿ ಯಾವುದಾದರೂ ಎರಡನ್ನ ನಾವಿಲ್ಲಿ ಉತ್ತರವಾಗಿ ಬರೆದ್ರೆ ಸಾಕಾಗತ್ತೆ. ಹಾಗೇನೆ ವರ್ಧಮಾನನ ಜೀವನ ಮತ್ತು ಬೋಧನೆಗಳಲ್ಲಿ ನಾವು ತ್ರಿರತ್ನಗಳು ಅನ್ನುವ ಒಂದಂಶವನ್ನ ಬರೀಬೇಕು. ಆ ತ್ರಿರತ್ನಗಳಲ್ಲಿ ಈ ಮೂರನ್ನು ಬರೆದ್ರೆ ನಮಗೆ ವರ್ಧಮಾನನ ಬೋಧನೆಯ 1-5 ಅಂಕದ ಪ್ರಶ್ನೆಯ ಉತ್ತರವು ಸಿಗತ್ತೆ. ಅಲ್ಲಿಗೆ ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ, ಇದು ವರ್ಧಮಾನನ ತ್ರಿರತ್ನಗಳು. ಪ್ರಶ್ನೆ 3ಕ್ಕೆ ಬರೋಣ. ಜೈನ ಸಭೆಗಳು ಎಲ್ಲೆಲ್ಲಿ ಜರುಗಿದವು ಅಂತ. 2 ಜೈನ ಸಭೆಗಳು ನಡೆದ ಬಗ್ಗೆ ಉಲ್ಲೇಖಗಳು ನಮಗೆ ಸಿಗತ್ತೆ. 1ನೆಯ ಜೈನ ಸಭೆ ಪಾಟಲಿಪುತ್ರದಲ್ಲಿ ನಡೆಯುತ್ತೆ, 1ನೆಯ ಜೈನ ಸಭೆ ವಲ್ಲಭಿಯಲ್ಲಿ ನಡೆಯುತ್ತೆ. ಹೀಗೆ ಪಾಟಲಿಪುತ್ರ ಮತ್ತು ವಲ್ಲಭಿಯಲ್ಲಿ ಜೈನ ಸಭೆಗಳು ನಡೆದವು ಅಂತ ಬರೆದ್ರೆ ನಮ್ಗೆ ಅಲ್ಲಿ 2 ಅಂಕ ಸುಲಭವಾಗಿ ಸಿಗತ್ತೆ. ಮುಂದಿನ ಪ್ರಶ್ನೆಗೆ ಬರೋಣ. ಪ್ರಶ್ನೆ 4, ಜೈನ ಧರ್ಮದ 2 ಪಂಗಡಗಳು ಯಾವ್ಯಾವುದು? ಜೈನ ಧರ್ಮದಲ್ಲಿ 2 ಪಂಗಡಗಳಿದ್ವು, ಶ್ವೇತಾಂಬರ ಮತ್ತು ದಿಗಂಬರ ಅಂತ. ಶ್ವೇತಾಂಬರ ಅಂದ್ರೆ 23ನೆಯ ತೀರ್ಥಂಕರನಾಗಿದ್ದಂತಹ ಪಾರ್ಶ್ವನಾಥನ ಅನುಯಾಯಿಗಳು. ಅವರು ಬಿಳಿ ಬಟ್ಟೆಗಳನ್ನ ಧರಿಸ್ತಾ ಇದ್ರು, ಅವರಿಗೆ ಶ್ವೇತಾಂಬರ ಅಂತ ಕರಿತಾ ಇದ್ರು. ವರ್ಧಮಾನ ಮಹಾವೀರನ ಅನುಯಾಯಿಗಳಿಗೆ ದಿಗಂಬರ ಅಂತ ಕರಿತಾ ಇದ್ರು, ಹಾಗೂ ಅವರು ಬಟ್ಟೆಯನ್ನ ತ್ಯಾಗ ಮಾಡಿದ್ರು ಅಂತ ನೋಡ್ತೀವಿ. ಅಲ್ಲಿಗೆ ಶ್ವೇತಾಂಬರ,
ದಿಗಂಬರ ಎನ್ನುವಂತಹ ಎರಡು ಪಂಗಡಗಳು ಜೈನ ಧರ್ಮದಲ್ಲಿ ಇದ್ದವು ಅಂತ. ಪ್ರಶ್ನೆ ಐದಕ್ಕೆ ಬರೋಣ. ಬುದ್ಧನ ತಂದೆ ತಾಯಿ ಯಾರು? ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಬರೆಯಿರಿ ಅನ್ನುವ ಒಂದು ಹತ್ತಂತದ ಪ್ರಶ್ನೆಯಲ್ಲಿ ನಮಗೆ ಬುದ್ಧನ ತಂದೆ ತಾಯಿಗಳ ವಿಚಾರ ಹೆಲ್ಪ್ ಆಗುತ್ತೆ. ಬುದ್ಧನ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಶುದ್ಧೋಧನ ಮತ್ತು ಮಾಯಾದೇವಿಯರ ಪುತ್ರನಾಗಿ ಬುದ್ಧ ಜನಿಸ್ತಾನೆ. ಹೀಗೆ ನಾವು ಬುದ್ಧನ ತಂದೆ ತಾಯಿಗಳ ಉತ್ತರದಲ್ಲಿ ಶುದ್ಧೋಧನ ಮತ್ತು ಮಾಯಾದೇವಿಯರ ಹೆಸರನ್ನ ಬರಿಬೇಕಾಗುತ್ತೆ. ಮುಂದಿನ ಪ್ರಶ್ನೆಗೆ ಬರೋಣ. ಬುದ್ಧ ಬೋಧಿಸಿದ ಆರ್ಯ ಸತ್ಯಗಳಲ್ಲಿ ಯಾವುದಾದರೂ ಎರಡನ್ನ ತಿಳಿಸಿ. ಬುದ್ಧನ ಬೋಧನೆಗಳಲ್ಲಿ ಒಂದು ಪ್ರಮುಖ ಅಂಶ ಆರ್ಯ ಸತ್ಯಗಳು. ನಾಲ್ಕು ಆರ್ಯ ಸತ್ಯಗಳಿವೆ, ಅದರಲ್ಲಿ ನಾವಿಲ್ಲಿ ಎರಡನ್ನ ಬರೀಬೇಕು. ಮೊದಲನೇದಾಗಿ, ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ. ಈ ಜೀವನ ಏನಿದೆ ಅದು ದುಃಖಮಯವಾಗಿದೆ ಅನ್ನೋದಾಗಿ ಬುದ್ಧ ಬೋಧಿಸ್ತಾನೆ ತನ್ನ ಆರ್ಯ ಸತ್ಯಗಳಲ್ಲಿ. ಹಾಗಾದರೆ ದುಃಖಕ್ಕೆ ಏನು ಕಾರಣ ಅನ್ನೋದನ್ನ ಎರಡನೆಯ ಅಂಶದಲ್ಲಿ ಹೇಳ್ತಾನೆ, ಆಸೆಯೇ ದುಃಖದ ಮೂಲ ಕಾರಣ. ಹಾಗಾದ್ರೆ ಆಸೆಯನ್ನ, ದುಃಖಕ್ಕೆ ಕಾರಣವಾದ ಆಸೆಯನ್ನ ಏನ್ ಮಾಡಬೇಕು ಅನ್ನೋದನ್ನ ಮೂರನೆಯ ಅಂಶದಲ್ಲಿ ಹೇಳ್ತಾನೆ. ಆಸೆಯನ್ನ ತ್ಯಜಿಸುವುದರಿಂದ ಪುನರ್ಜನ್ಮಗಳಿಂದ ಮುಕ್ತಿಯನ್ನ ಪಡ್ಕೊಳ್ಬಹುದು, ಹಾಗೂ ಹೇಗೆ ಆಸೆ ಬಿಡಬೇಕು ಅನ್ನೋದನ್ನ ನಾಲ್ಕನೆಯ ಅಂಶದಲ್ಲಿ ಹೇಳ್ತಾನೆ. ಆಸೆಯನ್ನ ತ್ಯಜಿಸಲು ಅಷ್ಟಾಂಗ ಮಾರ್ಗಗಳಿವೆ ಅಂತ. ಹೀಗೆ ನಾಲ್ಕು ಆರ್ಯ ಸತ್ಯಗಳು ನಮಗೆ ಬುದ್ಧನ ಬೋಧನೆಯ ಒಂದು ಪ್ರಮುಖ ಭಾಗವಾಗಿ ಕೂಡ ಸಹಾಯ ಮಾಡುತ್ತೆ. ಪ್ರಾಪಂಚಿಕ ಜೀವನ ದುಃಖಮಯವಾಗಿದೆ, ಆಸೆಯೇ ದುಃಖದ ಮೂಲ ಕಾರಣ, ಆಸೆಯನ್ನು ತ್ಯಜಿಸುವ ಮೂಲಕವಾಗಿ ಪುನರ್ಜನ್ಮದಿಂದ ಮುಕ್ತಿ ಸಾಧಿಸಬಹುದು, ಆಸೆಯನ್ನು ತ್ಯಜಿಸಲು ಅಷ್ಟಾಂಗ ಮಾರ್ಗಗಳಿವೆ. ಇದನ್ನು ನಾವು ಹತ್ತಂಕದ ಪ್ರಶ್ನೋತ್ತರದಲ್ಲಿ ಬಳಸಿಕೊಳ್ಳಬಹುದಾಗಿದೆ. ಪ್ರಶ್ನೆ ಏಳಕ್ಕೆ ಬರೋಣ. ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದ ಇಬ್ಬರು ಅರಸರ ಹೆಸರನ್ನ ಹೆಸರಿಸಿ ಅನ್ನುವ ಪ್ರಶ್ನೆ ಇದೆ. ಪ್ರಮುಖವಾಗಿ ಮೂವರು ಅರಸರು ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನ ಕೊಡ್ತಾರೆ. ಅದರಲ್ಲಿ ಮೊದಲನೇದಾಗಿ ಅಶೋಕ ಮಹಾಶಯ, ಆ ನಂತರದಲ್ಲಿ ಕಾನಿಷ್ಕ ಹಾಗೂ ಹರ್ಷವರ್ಧನ. ಈ ಮೂವರು ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನ ನೀಡಿದಂತಹ ಅತಿ ಪ್ರಮುಖ ಅರಸರು. ನಾವಿಲ್ಲಿ ಯಾವುದೇ ಎರಡು ಹೆಸರನ್ನ ಬರೆಯಬಹುದು, ಅಶೋಕ, ಕಾನಿಷ್ಕ, ಹರ್ಷವರ್ಧನ ಇವರಲ್ಲಿ. ಮುಂದಿನ ಪ್ರಶ್ನೆಗೆ ಬರೋಣ. ಪ್ರಶ್ನೆ ಎಂಟು, ತ್ರಿಪಿಟಕಗಳಲ್ಲಿ ಯಾವುದಾದರೂ ಎರಡನ್ನ ತಿಳಿಸಿ. ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳಿಗೆ ತ್ರಿಪಿಟಕ ಅಂತ ಕರೀತಾರೆ. ಮೂರು ಬುಟ್ಟಿಗಳು, ಅದರಲ್ಲಿ ನಾವು ಎರಡನ್ನ ಬರೆದ್ರೆ ಸಾಕು. ಸುತ್ತ ಪಿಟಕ, ವಿನಯ ಪಿಟಕ, ಅಭಿಧಮ್ಮ ಪಿಟಕ, ಇವುಗಳನ್ನ ತ್ರಿಪಿಟಕಗಳು ಅಂತ ಕರೀತಾರೆ. ಯಾವುದೇ ಎರಡು ಪಿಟಕಗಳ ಹೆಸರನ್ನ ನಾವು ಬರೆದ್ರೆ ಸಾಕಾಗತ್ತೆ. ಸುತ್ತ, ವಿನಯ, ಅಭಿಧಮ್ಮ ಪಿಟಕಗಳು ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು. ಕೊನೆಯ ಪ್ರಶ್ನೆ, ಪ್ರಶ್ನೆ ಒಂಬತ್ತು, ಬೌದ್ಧ ಧರ್ಮದ ಪಂಥಗಳನ್ನ ಹೆಸರಿಸಿ. ಜೈನ ಧರ್ಮದಲ್ಲಿ ಶ್ವೇತಾಂಬರ ಮತ್ತು ದಿಗಂಬರ ಎನ್ನುವ ಎರಡು ಪಂಥಗಳು ಇರುವ ಹಾಗೆ ಬೌದ್ಧ ಧರ್ಮದಲ್ಲಿ ಕೂಡ ಎರಡು ಪ್ರಮುಖ ಪಂಥಗಳಿವೆ, ಹೀನಾಯಾನ ಮತ್ತು ಮಹಾಯಾನ ಅನ್ನೋದಾಗಿ ಅದನ್ನ ಕರೀತಾರೆ. ಇಲ್ಲಿ ನೀವು ಗಮನದಲ್ಲಿಟ್ಕೊಂಡಿರಬೇಕು, ಜೈನ ಧರ್ಮದ ಎರಡು ಪಂಗಡಗಳು ಶ್ವೇತಾಂಬರ ಮತ್ತು ದಿಗಂಬರ, ಬೌದ್ಧ ಧರ್ಮದ ಎರಡು ಪಂಗಡಗಳು ಹೀನಾಯಾನ ಮತ್ತು ಮಹಾಯಾನ. ಹೀಗೆ ನಾವು ವೈದಿಕ ಸಂಸ್ಕೃತಿ ಮತ್ತು ಹೊಸ ಮತಗಳ ಉದಯಕ್ಕೆ ಸಂಬಂಧಪಟ್ಟಂತಹ ಎರಡು ಉಪಘಟಕಗಳ ಎರಡು ಅಂಕಗಳ ಪ್ರಶ್ನೋತ್ತರಗಳನ್ನ ಇದುವರೆಗೆ ನೋಡಿದೀವಿ. ಸುಮಾರು 15 ಪ್ರಶ್ನೋತ್ತರಗಳನ್ನ ನಾವು ತಿಳ್ಕೊಂಡಿದೀವಿ. ಈ ಪ್ರಶ್ನೆಗಳು ಹೇಗೆ 5 ಅಂಕಕ್ಕೆ 10 ಅಂಕಕ್ಕೆ ನೆರವಾಗುತ್ತೆ ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ತಿಳ್ಕೊಂಡಿದೀವಿ. ಚೆನ್ನಾಗಿ ಅಧ್ಯಯನ ಮಾಡಿ, ಇಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸುವ ಸಾಮರ್ಥ್ಯ ಪರಿಣತಿ ನಿಮ್ಮದಾಗಲಿ ಅಂತ ಆಶಿಸ್ತ ಎರಡನೆಯ ಸರಣಿಯನ್ನ ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು, ಧನ್ಯವಾದಗಳು, ಟೇಕ್ ಕೇರ್.